ಹಾಯ್, ಹೆಲೋ ಎಲ್ಲರಿಗೂ ನಮಸ್ಕಾರ. ಆರ್ ಸಿ ಬಿ ಭರ್ಜರಿ ಗೆಲುವಿನೊಂದಿಗೆ 7ನೇ ಸ್ಥಾನಕ್ಕೆ ಜಿಗಿದಿದ್ದು ಐ ಪಿ ಎಲ್ 2024 ಅಂಕಪಟ್ಟಿಯನ್ನು ಬದಲಾಯಿಸಿದೆ. ಈ ಮೂಲಕ ಸಂಪೂರ್ಣ ಐ ಪಿ ಎಲ್ ಪ್ಲೇಆಫ್ ಲೆಕ್ಕಾಚಾರವನ್ನು ಬದಲಾಯಿಸಿದೆ. ಹಾಗಿದ್ದರೆ ಯಾವೆಲ್ಲ ತಂಡಗಳಿಗೆ ಪ್ಲೇಆಫ್ ತಲುಪುವ ಸಾಧ್ಯತೆ ಇದೆ? ಇಂಡಿಯನ್ ಪ್ರೀಮಿಯರ್ ಲೀಗ್ನ 2024 ಪ್ಲೇಆಫ್ಗಳಿಗಾಗಿ ತಂಡಗಳು ಈಗ ನಿಧಾನವಾಗಿ ಹೊರಹೊಮ್ಮುತ್ತಿವೆ. ಟೂರ್ನಿಂದ ಹೊರಗುಳಿದಿರುವ ತಂಡಗಳಿಗೆ ಮತ್ತೊಂದು ಹೆಸರು ಸೇರ್ಪಡೆಯಾಗಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಮಾಜಿ ಚಾಂಪಿಯನ್ ತಂಡವನ್ನು ಸೋಲಿಸುವ ಮೂಲಕ ಅವರ ಸಮಸ್ಯೆಗಳನ್ನು ಹೆಚ್ಚಿಸಿದೆ. ಆದರೆ ಈ ಗೆಲುವಿನ ನಂತರವೂ ಆರ್ ಸಿ ಬಿಗೆ ಪ್ಲೇಆಫ್ ತಲುಪುವುದು ಕಷ್ಟ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು 7 ಸೋಲುಗಳನ್ನು ಅನುಭವಿಸಿದ ನಂತರ ಇದೀಗ ಗೆಲುವಿನ ನಾಗಾಲೋಟವನ್ನು ಸಾಧಿಸಿದೆ. ಹ್ಯಾಟ್ರಿಕ್ ಗೆಲುವು ಸಾಧಿಸುವ ಮೂಲಕ ತಂಡವು ತನ್ನ ಕಳೆದುಕೊಂಡಿರುವ ಪ್ಲೇಆಫ್ ಭರವಸೆಯನ್ನು ಜೀವಂತವಾಗಿಟ್ಟುಕೊಳ್ಳುವತ್ತ ಹೆಜ್ಜೆ ಹಾಕಿದೆ. 11 ಪಂದ್ಯಗಳನ್ನು ಆಡಿರುವ ಆರ್ ಸಿ ಬಿ ತಂಡ 4ರಲ್ಲಿ ಗೆಲುವುಗಳನ್ನು ತನ್ನ ಖಾತೆಯಲ್ಲಿ ಹೊಂದಿದ್ದು, ಉಳಿದ 3 ಪಂದ್ಯಗಳನ್ನು ಗೆದ್ದರೂ ಕೇವಲ 14 ಅಂಕಗಳನ್ನು ತಲುಪಬಹುದು. 11 ಪಂದ್ಯಗಳನ್ನು ಆಡಿರುವ ಆರ್ ಸಿ ಬಿ ತಂಡ 4 ಗೆಲುವುಗಳನ್ನು ತನ್ನ ಖಾತೆಯಲ್ಲಿ ಹೊಂದಿದ್ದು, ಉಳಿದ 3 ಪಂದ್ಯಗಳನ್ನು ಗೆದ್ದರೂ ಕೇವಲ 14 ಅಂಕಗಳನ್ನು ತಲುಪಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಆರ್ ಸಿ ಬಿ ಮುಂದೆ ಹೋಗುವುದು ಒಂದು ಪವಾಡದಂತೆ. ಅಂಕಪಟ್ಟಿ ನೋಡಿದರೆ ರಾಜಸ್ಥಾನ ರಾಯಲ್ಸ್ 16 ಅಂಕಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 14 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. ಪಂಜಾಬ್ ವಿರುದ್ಧ ಗೆಲುವಿನ ಮೂಲಕ ಚೆನ್ನೈ 3ನೇ ಸ್ಥಾನ ಪಡೆದುಕೊಂಡಿದೆ. 4ನೇ ಸ್ಥಾನದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವಿದೆ. ಟಾಪ್ 3 ತಂಡಗಳು 14 ಪಾಯಿಂಟು, 12 ಪಾಯಿಂಟು, 12 ಪಾಯಿಂಟು ಹೊಂದಿದ್ದು, ಉಳಿದ ಪಂದ್ಯಗಳನ್ನು ಗೆಲ್ಲುವ ಮೂಲಕ ಈ ತಂಡಗಳು 16 ಅಂಕಗಳನ್ನು ಸುಲಭವಾಗಿ ದಾಟುವ ಅವಕಾಶವನ್ನು ಹೊಂದಿದೆ. ಚೆನ್ನೈ ಸೂಪರ್ ಕಿಂಗ್ಸ್ 3ನೇ ಸ್ಥಾನಕ್ಕೆ ಏರುವ ಮೂಲಕ ಸನ್ರೈಸ್ ಹೈದರಾಬಾದ್ ತಂಡವು 5ನೇ ಸ್ಥಾನಕ್ಕೆ ಕುಸಿದಿದೆ. ಡೆಲ್ಲಿ ಕ್ಯಾಪಿಟಲ್ಸ್ 6ನೇ ಸ್ಥಾನದಲ್ಲಿದೆ. ಆದರೆ ಚೆನ್ನೈ, ಹೈದರಾಬಾದ್ ಹಾಗೂ ಲಕ್ನೋ ತಲಾ 12 ಅಂಕಗಳನ್ನು ಇರುವುದರಿಂದ 3 ಮತ್ತು 4ನೇ ಸ್ಥಾನಕ್ಕೆ ಸಖತ್ ಪೈಪೋಟಿ ಇದೆ. ಪಂಜಾಬ್ ಕಿಂಗ್ಸ್ 8ನೇ ಸ್ಥಾನದಲ್ಲಿದೆ ಮತ್ತು ಪ್ಲೇಆಫ್ ರೇಸ್ನಲ್ಲಿ ಬಹುತೇಕ ಹೊರಬಿದ್ದಿದೆ. ಆರ್ ಸಿ ಬಿ ವಿರುದ್ಧ ಗುಜರಾತ್ ಟೈಟನ್ಸ್ ಸೋಲು ಭಾರೀ ಆಘಾತ ನೀಡಿದೆ. ಈಗ ಗುಜರಾತ್ ಸಹ ಪ್ಲೇಆಫ್ ಭರವಸೆಯನ್ನು ಬಹುತೇಕ ಮುಗಿದಿದೆ. 11 ಪಂದ್ಯಗಳನ್ನು ಆಡಿದ ಈ ತಂಡ ಕೇವಲ 4 ಗೆಲುವು ದಾಖಲಿಸಿದೆ. ಇನ್ನುಳಿದ 3 ಪಂದ್ಯಗಳನ್ನು ಗೆದ್ದರೂ ಗುಜರಾತ್ ಕೇವಲ 14 ಅಂಕಗಳನ್ನು ತಲುಪಲಿದ್ದು ಪ್ಲೇಆಫ್ಗೆ ಸಾಕಾಗುವುದಿಲ್ಲ. 8 ಪಂದ್ಯಗಳಲ್ಲಿ ಸೋತಿರುವ ಮುಂಬೈ ಇಂಡಿಯನ್ಸ್ ತಂಡದ ಪಯಣ ಐ ಪಿ ಎಲ್ 2024 ಅಂತ್ಯಗೊಂಡಿದೆ. ಆದರೆ ಪಂದ್ಯಾವಳಿಯಲ್ಲಿರುವ 10 ತಂಡಗಳಲ್ಲಿ 6 ತಂಡಗಳು 16 ಅಂಕಗಳನ್ನು ತಲುಪಬಹುದು. ಲೀಗ್ ಹಂತಕ್ಕೆ 6 ತಂಡಗಳು 16 ಅಂಕಗಳನ್ನು ಅಥವಾ ಹೆಚ್ಚಿನ ಅಂಕ ತಲುಪಲು ಅವಕಾಶವಿದೆ. ಅಂಕಪಟ್ಟಿ ನೋಡಿದರೆ ಸತತ 6 ಪಂದ್ಯಗಳಲ್ಲಿ ಸೋತು ಹ್ಯಾಟ್ರಿಕ್ ಗೆಲುವು ಸಾಧಿಸಿರುವ ಆರ್ ಸಿ ಬಿ ಎಲ್ಲ ಪಂದ್ಯಗಳನ್ನು ಗೆದ್ದರೂ ಕೇವಲ 14 ಅಂಕಗಳನ್ನು ತಲುಪಲಿದೆ. ಗುಜರಾತ್ ಟೈಟನ್ಸ್ ತಂಡವು ಇದೇ ರೀತಿಯ ಸೋಲು ಕಂಡಿದೆ. ಇನ್ನುಳಿದ 3 ಪಂದ್ಯಗಳನ್ನು ಗೆದ್ದರೂ ತಂಡ ಕೇವಲ 14 ಅಂಕಗಳನ್ನು ತಲುಪಲಿದೆ. ಕೇವಲ 3 ಪಂದ್ಯಗಳನ್ನು ಹೊಂದಿರುವ ಮುಂಬೈ ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿದೆ ಮತ್ತು ಎಲ್ಲ ಪಂದ್ಯಗಳನ್ನು ಗೆದ್ದರೂ ಅದು ಕೇವಲ 12 ಅಂಕಗಳನ್ನು ತಲುಪುತ್ತದೆ. ಆದರೂ ಹೀಗಾಗಿ ಇದೀಗ ಪ್ಲೇಆಫ್ ರೇಸಿಂದ ಮುಂಬೈ ಇಂಡಿಯನ್ಸ್, ಗುಜರಾತ್ ಟೈಟನ್ಸ್ ಹಾಗೂ ಪಂಜಾಬ್ ಬಹುತೇಕ ಔಟ್ ಆಗಿದೆ. 8 ತಂಡಗಳು ಪ್ಲೇಆಫ್ ರೇಸ್ನಲ್ಲಿದ್ದು ಟಾಪ್ 3 ಸ್ಥಾನದಲ್ಲಿರುವ ರಾಜಸ್ಥಾನ ರಾಯಲ್ಸ್ ಬಹುತೇಕ ಪ್ಲೇಆಫ್ ತಲುಪದಂತಾಗಿದೆ. ಆದರೆ ಚೆನ್ನೈ, ಕೋಲ್ಕತ್ತಾ, ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಸನ್ರೈಸ್ ಹೈದರಾಬಾದ್ ತಂಡಗಳು ಪ್ಲೇಆಫ್ ಬಾಗಿಲಿಗೆ ಬಂದು ನಿಂತಿದ್ದು, ಇನ್ನೆರಡು ಗೆಲುವು ಈ 3 ತಂಡಗಳ ಪ್ಲೇಆಫ್ ಆದಷ್ಟು ಕನ್ಫರ್ಮ್ ಆಗಲಿದೆ. ಆದರೆ ಉಳಿದ ಡೆಲ್ಲಿ ಕ್ಯಾಪಿಟಲ್ಸ್, ಆರ್ ಸಿ ಬಿ ತನ್ನ ಮುಂದಿನ ಎಲ್ಲ ಪಂದ್ಯವನ್ನು ಗೆದ್ದರೆ ಪ್ಲೇಆಫ್ ಲೆಕ್ಕಾಚಾರ ಹಾಗೂ ರನ್ ರೇಟ್ ಮೇಲೆ ನಡೆಯಲಿದೆ.